ಸ್ಪೀಕರು ಶ್ರೀ ಸಿದ್ದರಾಮಯ್ಯ ಅವರು ಸರ್ ಆಮೇಲೆ ಮಾತಾಡಿ ಆಮೇಲೆ ವೆಂಕಟರಮಣಪ್ಪ ಮಾತಾಡಿ ಆಮೇಲೆ ಕೂತ್ಕೊಳ್ಳಿ ಆಮೇಲೆ ಮಾತಾಡಿ ನಾ ಮಾತಾಡಿದ ಮೇಲೆ ಮಾನ್ಯ ಅಧ್ಯಕ್ಷರೇ ನಿನ್ನೆ ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮಿಳುನಾಡಿನ ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಅಡ್ಡಗಾಲಾಕ್ಲಿಕ್ಕೆ ಒಂದು ಕಾನೂನುಬಾಹಿರವಾದಂಥ ನಿರ್ಣಯವನ್ನು ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅದನ್ನು ಖಂಡಿಸಿದ್ದಾರೆ, ನಾನು ಖಂಡಿಸಿದ್ದೀನಿ. ಅವ್ರು ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಕಾನೂನುಬಾಹಿರವಾದಂಥ ನಿರ್ಣಯ. ಅಂಥ ಒಂದು ನಿರ್ಣಯ ಮಾಡಲಿಕ್ಕೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ವಿಧಾನಸಭೆಗೆ ಯಾವುದೇ ಕಾನೂನಾತ್ಮಕವಾದಂಥ ಹಕ್ಕಿಲ್ಲ. ಅವ್ರಿಗೆ ಹಕ್ಕಿಲ್ಲದೇ ಇದ್ರೂ ಕೂಡ ರಾಜಕೀಯ ಕಾರಣಗಳಿಗೋಸ್ಕರವಾಗಿ, ರಾಜಕೀಯವಾಗಿ ಖ್ಯಾತೆ ತೆಗಿಲಿಕ್ಕೋಸ್ಕರವಾಗಿ ಇಂಥ ಒಂದು ಕಾನೂನುಬಾಹಿರವಾದಂಥ ನಿರ್ಣಯವನ್ನು ಮಾಡಿದ್ದಾರೆ. ನಾನು ಅದನ್ನು ವಿಧಾನಸಭೆಯಲ್ಲಿ ತೀವ್ರವಾಗಿ ಖಂಡಿಸ್ತೇನೆ. ನಾನು ಅದನ್ನು ನಾವು ಮೇಕೆದಾಟು ಯೋಜನೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಪ್ಲಸ್ ವಾಟರ್ ನಮಗೆ ಸೇರಿದಂಥದ್ದು, ಅದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಮಗೆ ಸೇರಬೇಕಾಗಿರ್ತಕ್ಕಂಥ ನೀರು, ಆ ನೀರನ್ನು ಬಳಸ್ಕೊಳ್ಳಿಕ್ಕೋಸ್ಕರವಾಗಿ ಮೇಕೆದಾಟು ಮಾಡೋದು, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಕೊಡೋದು, ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯೋ ನೀರು ಕೊಡೋದು, 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು, ನಮ್ಮ ಟೆರಿಟರಿನಲ್ಲಿ ಕರ್ನಾಟಕದ ಪ್ರದೇಶದಲ್ಲಿ ಕನಕಪುರ ತಾಲೂಕಿನಲ್ಲಿ ಮೇಕೆದಾಟುವನ್ನು ಮಾಡೋದು. ಅಲ್ಲಿ ಒಂದು ಸಂಗಮ ಇದೆ, ಕಾವೇರಿ ನದಿ ಮತ್ತು ಯಾವುದಾದ್ರು ಇನ್ನೊಂದು ನದಿ, ಅರ್ಕಾವತಿ ವೃಷಭಾವತಿ ಎಲ್ಲ ಅದು ಹೇಳ್ತೀನಿ. ಕಾವೇರಿ ನದಿ ಮತ್ತು ಇನ್ನೊಂದು ನದಿ ಸೇರ್ತಕ್ಕಂಥ ಸಂಗಮ, ಅದರ ಮೇಲ್ಗಡೆ ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ನಿಮಗೆ ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ನಲ್ಲಿ 16/2/2018 ಅಂತಿಮವಾದಂಥ ತೀರ್ಪಾಗಿದೆ. ಕರ್ನಾಟಕ ತಮಿಳುನಾಡು ಯಾರು ಏ ಇವರೇ ವಿಶ್ವನಾಥ್ ಕೂತ್ಕೊಳ್ರಿ, ಏನು ಭಾಳ ಗಂಭೀರವಾದಂಥ ವಿಚಾರ ಪ್ರಸ್ತಾಪ ಮಾಡುವಾಗ ನೀವು ಮಾತಾಡ್ತಾನೆ ಇದ್ಕಂದ್ರೆ ಹೆಂಗೆ? ಗುತ್ತೇದಾರ್ ಕೂತ್ಕೊಳ್ಳಿ. ಹದಿನಾರು ಎರಡು 2018 ಸುಪ್ರೀಂ ಕೋರ್ಟ್ನಿಂದ ಅಂತಿಮವಾಗಿ ತೀರ್ಪು ಬಂದಿದೆ. ದಟ್ ಈಸ್ ದಿ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ. ಅದಾದಮೇಲೆ ಅವರು ಹೆಚ್ಚು ಕಡಿಮೆ ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. 177.25 TMC ನೀರನ್ನು ಬಿಳಿಗುಂಡ್ಲು ಅಂತ ಇದೆ, ಆ ಬಿಳಿಗುಂಡ್ಲಲ್ಲಿ ಮೆಜರ್ ಮಾಡಿ ಕೊಡಬೇಕು ಅಂತಕ್ಕಂಥದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರವಾಗಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ರಚನೆಯಾಗಿದೆ. ಈ ಥರ ಪರಿಸ್ಥಿತಿನಲ್ಲಿ ಅವರು 177
0.25 ಟಿಎಂಸಿ ನೀರು ನಾರ್ಮಲ್ ಇಯರ್ನಲ್ಲಿ ಕೊಡೋದು. ನಾರ್ಮಲ್ ಇಯರ್ ನಾವು ಅದಕ್ಕೆ ಕೊಡಕ್ಕೆ ತಯಾರಾಗಿದ್ದೀವಿ. ನಾರ್ಮಲ್ ಇಯರ್ನಲ್ಲಿ 127.25 ಟಿಎಂಸಿನ, ಮತ್ತು ಅವ್ರಿಗೆ ಇರ್ತಕ್ಕಂಥದ್ದು ಕೂಡ ಅವ್ರಿಗೆ ಹಕ್ಕಿರೋದು ಅಷ್ಟೇ, ಆ ನೀರು ಪಡ್ಕೊಳ್ಳಿಕ್ಕೆ 127.25 ಟಿಎಂಸಿ ನೀರನ್ನು ನಾರ್ಮಲ್ ಇಯರ್ನಲ್ಲಿ ಪಡ್ಕೊಳ್ಳಿಕ್ಕೆ ಅಷ್ಟೇ ಹಕ್ಕಿರೋದು ಅವ್ರಿಗೆ. ನಿಮಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋದಾದರೆ, ಕಳೆದ 7-8 ವರ್ಷಗಳಿಂದ ತಮಿಳ್ನಾಡಿಗೆ ಹರಿದಿರ್ತಕ್ಕಂಥ ನೀರು 127.25 TMC ಬಿಟ್ಟು ಹರಿದಿರ್ತಕ್ಕಂಥದ್ದು ಸುಮಾರು 582 TMC ಆಫ್ ವಾಟರ್. 582 TMC ಆಫ್ ವಾಟರ್, ದಿಸ್ ಈಸ್ ಅವರ್ ವಾಟರ್ ಫಾರ್ ವಿಚ್ ವಿ ಆರ್ ಎಂಟೈಟಲ್ಡ್. ಇದಕ್ಕೂ ತಮಿಳ್ನಾಡಿಗೂ ಏನೇನು ಸಂಬಂಧ ಇಲ್ಲ. ಅವರು ಲೋಯರ್ ರಿಪೇರಿಯನ್ ಸ್ಟೇಟ್ಸು, ಕುಡಿಯೋ ನೀರಿಗೆಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಕೇಳಲಿಲ್ಲ, ಕೇಂದ್ರ ಸರ್ಕಾರ ಕೇಳಲಿಲ್ಲ, ಮಾಡ್ಕೊಂಡಿದ್ದಾರೆ. ನಾವು ಕುಡಿಯೋ ನೀರಿಗೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದ್ದಾರೆ, 4.75 TMC ನೀರನ್ನು ಬೆಂಗಳೂರು ನಗರಕ್ಕೆ ಕೊಡಬೇಕು ಅಂತ ಒಪ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ದಿ ಸಿಚುಯೇಷನ್. ನಾವು DPR ಮಾಡಿಕೊಟ್ಟಿದ್ದೀವಿ, ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ DPR ಹೋಗಿದೆ. ಅವ್ರು ಕೇಳಿದಂಥ ಎಲ್ಲ ಅಬ್ಸರ್ವೇಷನ್ಸ್ಗಳಿಗೆಲ್ಲ ನಾವು ಉತ್ತರ ಕೊಟ್ಟಿದ್ದೀವಿ. ಎಲ್ಲ ಮಾಡಿ 9,000 crore ನಾವು DPR ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ದು ರಿಸರ್ವಾಯರ್, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಇದು 67.14 TMC ಆಫ್ ವಾಟರಲ್ಲಿ ಇಂಪೌಂಡ್ ಮಾಡೋದು. ಇದು ಕುಡಿಯ ನೀರು ಬೆಂಗಳೂರು ನಗರದಲ್ಲಿ ಸುಮಾರು 30% ಜನರಿಗೆ ಇನ್ನೂ ಕೂಡ ಕಾವೇರಿ ನೀರು ಕೊಡೋಕ್ಕಾಗ್ತಾ ಇಲ್ಲ. More than 30% ಆಫ್ ದಿ ಪೀಪಲ್ ಆಫ್ ಬೆಂಗಳೂರು ಸಿಟಿ, ಸುಮಾರು 1.5 crore ಜನಸಂಖ್ಯೆ ಇದೆ ಬೆಂಗಳೂರು ನಗರದಲ್ಲಿ. ಅಂತಾರಾಷ್ಟ್ರೀಯ ಖ್ಯಾತಿಯ ನಗರ ಇದು ಬೆಂಗಳೂರು ನಗರ. ಇವರು More than 30% ಆಫ್ ದಿ ಪೀಪಲ್ ಬೋರ್ವೆಲ್ ಮೇಲೆ, ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇಂಥ ಅಂತಾರಾಷ್ಟ್ರೀಯ ಖ್ಯಾತಿ ಇರ್ತಕ್ಕಂಥ ನಗರಕ್ಕೆ ಬೆಂಗಳೂರು ಕೊಡಬೇಕು ಬೇಡ? ಸುಪ್ರೀಂ ಕೋರ್ಟ್ ಹೇಳಿದೆ ಕುಡಿಯೋ ನೀರಿಗೋಸ್ಕರ 4.75 TMC ನೀರನ್ನು ಅಲೋಕೇಟ್ ಮಾಡಿದ್ದಾರೆ. ನಾವು ನಮ್ಮ ಸರ್ಪ್ಲಸ್ ವಾಟರ್ ಉಪಯೋಗಿಸ್ಕೋತೀವಿ ಅಂತಂದರೆ ಇವರು ರಾಜಕಾರಣಕ್ಕೋಸ್ಕರವಾಗಿ ಕಾಲು ಕೆರ್ಕೊಂಡು ಬರ್ತಾ ಇದ್ದಾರಲ್ಲ ನಮ್ಮ ಮೇಲೆ. ಇದನ್ನು ನಾವು ಕರ್ನಾಟಕದವರು ಸಹಿಸ್ಕೋಬೇಕಾ? ಅನೇಕ ಸಾರಿ ಸಹಿಸ್ಕೊಂಡಿದ್ದೀವಿ ನಾವು. ಈ ಕಾವೇರಿ ಡಿಸ್ಪ್ಯೂಟ್ ಇದೆಯಲ್ಲ, ಸುಮಾರು 100 ವರ್ಷದ ಹಳೆ ವಿವಾದ ಇದು. ಅವತ್ತಿನಿಂದ ನಮ್ಗೆ ಅನ್ಯಾಯ ಆಗುತ್ತಲೇ ಬಂದಿದೆ. 1892 ಅಗ್ರಿಮೆಂಟು, 1924 ಅಗ್ರಿಮೆಂಟ್, ನಾನವೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಈಗ ನಾನು ಎಲ್ಲ ಅಗ್ರಿಮೆಂಟ್ಗಳ ಮೂಲಕ ನಮ್ಗೆ ಅನ್ಯಾಯ ಆಗಿದೆ. ಆದರೂ ಅಂತಿಮವಾಗಿ ಕೋರ್ಟ್ ಕೊಟ್ಟಿದ್ದಾರಪ್ಪ, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಡಿಸಿಷನ್ನ ನಾವು ಒಪ್ಕೊಳ್ಳೋಣ, ತಲೆಬಾಗೋಣ ಅಂಥೇಳಿ ಇವತ್ತು ನಾವು ಒಪ್ಕೊಂಡು ಆ ನೀರು ನಾರ್ಮಲ್ ಇಯರ್ನಲ್ಲಿ ನೀರು ಕೊಡೋಕ್ಕೆ ತಯಾರಾಗಿದ್ದೀವಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ. ನಮ್ಮ ಸರ್ಪ್ಲಸ್ ವಾಟರ್ನ 127.25 ಕೊಟ್ಟ ಮೇಲೆ ಉಳ್ಕೊಂಡಂಥ ನೀರನ್ನು ನಾವು ಬಳಸ್ಕೊಳ್ಳಿಕ್ಕೆ ಇವ್ರು ತಕರಾರು. ತಮಿಳ್ನಾಡಿನವ್ರು ತಕರಾರು. ನಾನು ಎಲ್ಲ ರಾಜಕೀಯ ಪಕ್ಷಗಳು ಸೇರ್ಕೊಂಡಿದ್ದೇವೆ, ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ಈಗ ಅವರವ್ರ ರಾಜ್ಯದ್ದು ಮಾಡಲಿ, ನಮ್ಮ ರಾಜ್ಯದಲ್ಲಿ ನಾವು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನೀರಿನ ವಿವಾದ ಇರ್ಬೋದು, ಭಾಷೆ ಇರ್ಬೋದು, ಗಡಿ ವಿವಾದ ಇರ್ಬೋದು, ಯಾವುದ್ರ ಬಗ್ಗೆನೂ ಕೂಡ ರಾಜಕೀಯ ಮಾಡಿಲ್ಲ ಕರ್ನಾಟಕದಲ್ಲಿ, ಈಗಲೂ ಮಾಡಲ್ಲ. ಈ ಮುಖ್ಯಮಂತ್ರಿಗಳು ಕರೆದಿದ್ರು ಮೊನ್ನೆ, ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ನಮ್ಮ ಅಭಿಪ್ರಾಯ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅಲ್ಲೇನು ರಾಜಕೀಯ ಮಾಡಕ್ಕೆ ಹೋಗಲಿಲ್ಲ ನಾವು, ಈಗಲೂ ರಾಜಕೀಯ ಮಾಡಲ್ಲ. ನೀರು, ಭಾಷೆ, ಗಡಿ ಇದ್ರ ಬಗ್ಗೆ ಯಾವತ್ತೂ ಕೂಡ ರಾಜಕೀಯ ಮಾಡಲ್ಲ. ಕರ್ನಾಟಕದ ಹಿತ ಭಾಳ ಮುಖ್ಯ, ಕರ್ನಾಟಕದ ಜನರ ಹಿತ ಭಾಳ ಮುಖ್ಯ. ಅದಕ್ಕೋಸ್ಕರವಾಗಿ ರಾಜಕೀಯ ಮಾಡಬೇಕಾದಂಥ ಅಗತ್ಯ ಇಲ್ಲ.
ಓಕೆ. ಅದರಿಂದ ನಾನು ಸರ್ಕಾರಕ್ಕೆ ಸೂಚನೆ ಮಾಡೋದೇನು ಅಂತಂದರೆ, ಒಂದು ಸುವೋ ಮೋಟೋ ನಾವು ಕೂಡ ಒಂದು ಆಲ್ ಪಾರ್ಟಿ ಎಲ್ಲ ಇಲ್ಲಿ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನನ್ನು ಮಾಡೋಣ. ಅದನ್ನು ಯಾವಾಗ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಮಾಡಿ ತೀರ್ಮಾನ ಮಾಡಿ, ಮತ್ತು ಮಾಡಲೇಬೇಕು. ನಾವು ಆ ನಿರ್ಣಯವನ್ನು ಖಂಡಿಸಿ ನಾವು ನಿರ್ಣಯವನ್ನು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ನಿರ್ಣಯದ ಮೂಲಕ. ನಾನು ಅವತ್ತು ಕೂಡ ಹೇಳಿದೆ, ಇಫ್ ನೆಸೆಸರಿ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ರಿ ಡೆಲ್ಲಿಗೆ ಅಂತ. ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ರಿ, ಪ್ರಧಾನಮಂತ್ರಿಗಳನ್ನು, ವಾಟರ್ ರಿಸೋರ್ಸಸ್ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಕೇಸ್ ಏನು ಅಂತ ಅವ್ರ ಮುಂದೆ ಹೇಳೋಣ. ಅವ್ರಿಗೆ ಗೊತ್ತಿರಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ನಾನು ಹೇಳೋದು, ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು. ಒಕ್ಕೂಟದ ಧರ್ಮ ಪಾಲನೆ ಮಾಡಬೇಕಲ್ಲ. ಆದ್ದರಿಂದ ನಾವು ಕಾನೂನಿಗೆ ವಿರುದ್ಧವಾಗಿ ಏನು ಕೇಳ್ತಾ ಇಲ್ಲ, ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಾವು ನಡ್ಕೋತಾ ಇಲ್ಲ, ಕಾನೂನು ರೀತಿಯ ಸಂವಿಧಾನ ರೀತಿಯ ನಡ್ಕೋತಾ ಇದ್ದೀವಿ. ನಮ್ಮ ಸರ್ಪ್ಲಸ್ ವಾಟರ್ನ ನಾವು ಬಳಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ರಿ. ನಾವು ಕುಡಿಯೋ ನೀರು ಕೊಡಬೇಕು, ವಿದ್ಯುತ್ ಮಾಡಬೇಕು, ಅಭಿವೃದ್ಧಿ ಆಗಬೇಕು. ಬೇಡ ರಾಜ್ಯ, ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ, ರಾಜ್ಯನೇ ಅಭಿವೃದ್ಧಿ ಆಗಿದ್ರೆ ದೇಶ ಎಲ್ಲ ಅಭಿವೃದ್ಧಿ ಆಗುತ್ತೆ. ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು. ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಒಕ್ಕೂಟದ ಧರ್ಮವನ್ನು ಪಾಲನೆ ಮಾಡಬೇಕು. ಆದ್ದರಿಂದ ನಾನು ಕೇಂದ್ರ ಸರ್ಕಾರವನ್ನು ತಮ್ಮ ಮೂಲಕ ಈ ಸದನದ ಮೂಲಕ ಒತ್ತಾಯ ಮಾಡ್ತೀನಿ, ಅವರು ಕೂಡಲೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸನ್ನು ಕೊಡಬೇಕು. ಮತ್ತು ಕಾವೇರಿ ಕೊಡಬೇಕು, ಮತ್ತು ಕಾವೇರಿ ರಿವರ್ ಅಥಾರಿಟಿ ಇದೆಯಲ್ಲ ಅವರು ಅದನ್ನು ಅಂಗೀಕಾರ ಮಾಡಿಕೊಡಬೇಕು. ನಮ್ಮ ಡಿ ಪಿ ಸರ್ ಇಂದಿರಾ ಗಾಂಧಿಯವರಿದ್ದಾಗ ಎಂ ಜಿ ರಾಮಚಂದ್ರನ್ ಅವರು ತಮಿಳುನಾಡು ಚೀಫ್ ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಚೆನ್ನೈಗೆ ನೀರೇ ಇರಲಿಲ್ಲ. ಆಗ ಚೆನ್ನೈಗೆ ನೀರು ಚೆನ್ನೈಗೆ ನೀರು ಕೊಡೋದ್ರಲ್ಲಿ ಚೆನ್ನೈಗೆ ಇದಕ್ಕೆ ಇನಿಶಿಯೇಟಿವ್ ತಗೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಶ್ರೀ ಯಡಿಯೂರಪ್ಪನವರು ಸಭಾಧ್ಯಕ್ಷರೇ ಒಂದಾಗಲೇ ಕೇಳಿದೆ. ಏ ಕುತ್ಕೊಳ್ರಿ, ನೀವ್ ಯಾವ್ದೋ ವಿಷಯ ಎಲ್ಲೆಲ್ಲೋ ಯಾವ್ದು ಹೇಳ್ತಿದೀವಿ ಯಾವ್ದು ಕೇಳ್ತಿದೀವಿ ಅನ್ನೋದು ನಿಮ್ಗೆ ಗಂಭೀರತೆ ಇಲ್ಲಲ್ಲ. ಸನ್ಮಾನ್ಯ ಅಧ್ಯಕ್ಷರೇ.